ಇವತ್ತು ನಡೆದ ವಾಲ್ಮೀಕಿ ಜಯಂತಿ ಮುಳಬಾಗಲು ತಾಲೂಕಿನಲ್ಲಿ ನಡೆದಿರುವುದರಿಂದ ನಮ್ಮ ಹೆಸರಾಂತ ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಶ್ರೀ ಶ್ರೀರಾಮುಲು ಅವರನ್ನು ಆಗ್ರಹವಾಗಿ ಟೀಕಿಸಿರುವುದರ ಬಗ್ಗೆ ನಾನು ಸ್ವಲ್ಪ ಮಾತಾಡಲಿಕ್ಕೆ ಇಚ್ಛೆಪಡ್ತೀನಿ. ಇಡೀ ಕರ್ನಾಟಕಕ್ಕೆ ಗೊತ್ತು ಶ್ರೀರಾಮುಲು ಎಂಥ ಮಾಸ್ ಲೀಡರ್ ಅಂತ. ಅಂಥವ್ರ ಬಗ್ಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಸರ್ಕಾರ ಮೀಸಲಾತಿ ಕೊಟ್ಟಿಲ್ಲ, ಘೋಷಣೆ ಮಾಡಿಲ್ಲ ಅಂತ ನಮ್ಮ ತಾಲೂಕಿನ ಕಾರ್ಯದರ್ಶಿಗಳು ವಾಲ್ಮೀಕಿ ಜಯಂತಿ ಸಮಾರಂಭದಲ್ಲಿ ಹೇಳಿಕೆ ಕೊಟ್ಟಿರ್ತಾರೆ. ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ನಮ್ಮ ನಾಯಕರ ಬಗ್ಗೆ ಅಗ್ರವಾಗಿ ಮಾತಾಡಿರೋದಕ್ಕೆ ನಾವೆಲ್ಲ ಯುವ ನಾಯಕರೆಲ್ಲರೂ ಇದನ್ನು ಒಗ್ಗಟ್ಟಾಗಿ ಖಂಡಿಸ್ತೀವಿ. ನಮ್ಮ ಸಮುದಾಯದವರು ಸ್ವಾಮೀಜಿ, ನಮ್ಮ ಸ್ವಾಮೀಜಿಯವರು ಸುಮಾರು ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಕಾಲ್ನಡಿಗೆಯಲ್ಲಿ ಬಂದು ಫ್ರೀಡಮ್ ಪಾರ್ಕಲ್ಲಿ ಸುಮಾರು 257 ದಿನಗಳ ಕಾಲ ಅಗಳು ಇರುಳು ಎನ್ನದೆ ಉಪವಾಸ ಸತ್ಯಾಗ್ರಹ ಮಾಡಿ ಸರ್ಕಾರದ ಗಮನ ಸೆಳೆದು ಈ ಮೀಸಲಾತಿ ಅನ್ನು ಪಡೆಯಲಿಕ್ಕೆ ಅಷ್ಟೊಂದು ಹೋರಾಟ ಮಾಡಿರೋದಕ್ಕೆ ಸರ್ಕಾರ ಅದನ್ನು ಹೋಗೊಟ್ಟು ನಮಗೆ ಮೀಸಲಾತಿ 3 ಇದ್ದಿದ್ದನ್ನು 7ಕ್ಕೆ ಹೆಚ್ಚಿಸಿದ್ದಾರೆ. ಆದರೆ ಈ ಕೆಲವರು ಮೀಸಲಾತಿ ಕೊಟ್ಟಿಲ್ಲ, ಅದು ಸುಮ್ಮನೆ ಹೇಳ್ತಾರೆ, ಅದಾಗಲ್ಲ, ರಾಜಕೀಯ ಪ್ರೇರಿತ ಅಂತಾರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ವಾಲ್ಮೀಕಿ ಜಯಂತಿಯನ್ನು ಘೋಷಿಸಿದ್ದರು ಸರ್ಕಾರದ ವತಿಯಿಂದ. ಇದೇ BJP ಸರ್ಕಾರ. ಅದೇ ರೀತಿ ನಮ್ಮ ಸಮುದಾಯದ ವಾಲ್ಮೀಕಿ ಸಮುದಾಯದ ಶ್ರೀರಾಮುಲವರು ಹೇಳಿದ್ರು ರಕ್ತದಲ್ಲಾದರೂ ಬರ್ಕೊಡ್ತೀನಿ ಅಂತ. ರಕ್ತದಲ್ಲಿ ಬರೆದು ಕೊಟ್ಟರೆ ಏನು ಸ್ವಾಮಿ, ಇವಾಗ ಬಂಗಾರದಲ್ಲಿ ಬರೆದು ಕೊಟ್ಟಂಗೆ ಸರ್ಕಾರದನ್ನು ಎಬ್ಬಿಸಿ ನಮ್ಮ ಸರ್ಕಾರಕ್ಕೆ ಬೇಕೇ ಬೇಕು, ನಮ್ಮ ಜನಕ್ಕೆ ಅನ್ಯಾಯವಾಗಿದೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಆಗ್ತಾಯಿಲ್ಲ. ನಮ್ಮ ಸಮುದಾಯದವರು ನನ್ನ ಟೀಕ್ಸು ಬದಲು ನೀವು ಬೇಗ ನಮಗೆ ಮೀಸಲಾತಿ ಕೊಡುವಂಥ ಸರ್ಕಾರವನ್ನು ಗಮನ ಸೆಳೆದು ಇವಾಗ ಈ ಮೀಸಲಾತಿ 3ರಿಂದ 7ಕ್ಕೆ ಕೊಟ್ಟಿದ್ದಾರೆ. ಅದೇ ಥರ ಇವರು 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದವ್ರೆ ನಮ್ಮ ನಾಯಕರುಗಳು. ಯಾವ ಸರ್ಕಾರ ಆದರೂ ಕೊಟ್ಟಿದ್ದಾರಾ? ಚಿತ್ರದುರ್ಗದಲ್ಲಿ 5 ಲಕ್ಷ ಜನ ಸೇರಿಸಿದ್ರು ಇದೇ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಅವರು ನಿಮ್ಗೆ ಘೋಷಣೆ ಮಾಡ್ತೀವಿ ಅಂತ ಮಾಡಿದ್ರ ಇಲ್ಲವೇ? ಇವಾಗ ತೀರ್ಸೋದು ಯಾವ ರೀತಿಯಲ್ಲಿ ತೀರ್ಸ್ತಾರೆ ಇವರು, ಯಾವ ಇದರಲ್ಲಿ ತೀರ್ಸ್ತಾರೆ? ಅದೇ ರೀತಿ ವಾಲ್ಮೀಕಿ ಪುತ್ಲಿ ಕಾರ್ಯಕ್ರಮಕ್ಕೆ ವಿಧಾನಸೌಧದಲ್ಲಿ ಸೇರಿದ್ರು, ಆವಾಗಲಾದರೂ ಘೋಷಣೆ ಮಾಡ್ತಾರ ಅಂತ ಕಾಯ್ತಾ ಇದ್ವಿ. ಘೋಷಣೆ ಮಾಡಿದ್ರ? ಘೋಷಣೆ ಮಾಡಿಲ್ಲ. ಆದರೆ ಇವಾಗ ವಾಲ್ಮೀಕಿ ಜಯಂತಿ ಕೊಟ್ಟಿದ್ದಾರೆ. ಯಾರ ಮುಖಾಂತರ? ನಮ್ಮ ಅಣ್ಣನವರು ಶ್ರೀರಾಮುಲು ಅಲ್ಲಿ ಮಾಸ್ ಲೀಡರ್ ಆಗಿರೋದ್ರಿಂದ. ಆದ್ದರಿಂದ ಇವಾಗ ನಮ್ಮ ಮೀಸಲಾತಿ ಬಂದಿದೆ ಹೊರತು ಮೀಸಲಾತಿ ಬಂದಿದೆ ಅಂತ ನಾವೇನು ಇದು ಮಾಡ್ತಾ ಇಲ್ಲ. ಶೆಡ್ಯೂಲ್ 9ಗೂ ಸೇರಿಸಿದ್ದಾರೆ, ಕೇಂದ್ರ ಸರ್ಕಾರಕ್ಕೂ ಫಾರ್ವರ್ಡ್ ಮಾಡಿದ್ದಾರೆ. ಇವಾಗ ಯಾಕೆ ಈ ಥರ ಮಾಡ್ತಾಯಿದ್ದಾರೋ ನಮಗಂತೂ ಗೊತ್ತಿಲ್ಲ. ಕೊಟ್ಟೇ ಕೊಡ್ತಾರೆ ಅಂತ ನಂಬಿಕೆನೂ ಇದೆ. ಮುಂದೆ ನಮಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೆ ಬರಲು ಶ್ರೀರಾಮುಲವರೂ ಕಾರಣ ಆಗ್ತಾರೆ. ಇನ್ನು ರಾಜೇಗೌಡರು ಅಂತ ಅವರು ಹೋರಾಟ ಮಾಡಿದ್ದಾರೆ, ಅವರು ಮಾಡ್ತಾರೆ. ಇದಕ್ಕಿಂತ ಮುಖ್ಯ ಕಾರಣವಾಗಿ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಏನೂ ಕೊಡುಗೆ ಇಲ್ಲ. ಕೊಡುಗೆ ಕೊಡಬೇಕಾಗಿರೋದು ಏನು? ನಮ್ಮ ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕವಾಗಿ ಕೊಡಬೇಕಾಗಿತ್ತು. ಅದರಲ್ಲಿ ಯಾವುದೋ TIPC ಅದು ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಕೊಡಲಿ, ನೀವು ಸರ್ಕಾರ ಇತ್ತು ಕೊಟ್ಟಿದ್ದೀರಿ, ಬೇರೆ ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ ನೀವು? ಆದ್ದರಿಂದ ದಯವಿಟ್ಟು ಹೇಳ್ತಾ ಇದ್ದೀವಿ, ನಮ್ಮ ನಾಯಕರಾದ ಶ್ರೀರಾಮುಲವನ್ನು ಅಲ್ಲಿ ಸಮಾರಂಭದಲ್ಲೇ ನೀವು ಟೀಕ್ಸಿರುವುದು, ಕಾರ್ಯದರ್ಶಿಗಳಾದ ನೀವೇ ನಮ್ಮ ಸಮುದಾಯದವರೇ ಆಗಿದ್ದು ಟೀಕ್ಸಿರುವುದು ತಪ್ಪು. ಯಾವುದೇ ಪಕ್ಷದವರಾಗಿದ್ದರೂ ಕೂಡ ನಾವು ಸದಾ ಖಂಡಿತವಾಗಿ ಖಂಡಿಸ್ತೀವಿ, ಇದು ತಪ್ಪು ಅಂತ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ. ಸರ್, ನನ್ನ ಹೆಸರು ರಾಜ್ಕುಮಾರ್ ಅಂತ, KBಿಕ್ನಳ್ಳಿ ನಮ್ಮದು, ಮುಳಬಾಗಲು ತಾಲೂಕು. ನಾವು ಇವತ್ತು ಪ್ರೆಸ್ ಮೀಟ್ ಕೊಡೋದಕ್ಕೆ ಒಂದು ಕಾರಣ ಇದೆ. ಏನಪ್ಪ ಅಂತಂದರೆ, ಇವತ್ತು ನಮ್ಮ ಮುಳಬಾಗಲು ತಾಲೂಕಲ್ಲಿ ವಾಲ್ಮೀಕಿ ಜಯಂತಿ ಉತ್ಸವ ನಡೀತು.
ಅದರಲ್ಲಿ ನಮ್ಮ ಬಿ ಶ್ರೀರಾಮುಲು ಸಾರನ್ನು ಇವತ್ತು ಹಗುರವಾಗಿ ಮಾತಾಡಿದ್ದಾರೆ ನಮ್ಮ ಕಾರ್ಯದರ್ಶಿಗಳು. ಅವರು ನಮ್ಮ ವಾಲ್ಮೀಕಿ ಕುಲದಿಂದ ಹುಟ್ಟಿ ಇವತ್ತು ಸಾರ್ಥಕ ಇಲ್ಲ ಅಂತ ನಮಗೆ ತಿಳಿದು ಬಂದಿದೆ. ನಮ್ಮ ಬಿ ಶ್ರೀರಾಮುಲು ಸಾರ್ ಬಗ್ಗೆ ಅವರು ಯಾಕೆ ಆ ಥರ ಮಾತಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಅದೇ ನಮ್ಮದೇ ಸಮುದಾಯದ ಒಂದು ಟೇಜಲ್ಲಿ ಅವ್ರನ್ನ ಮಾತಾಡ್ತಾರೆ ಅಂತಂದರೆ ಅವರು ಒಂದು ಇವತ್ತು ನಾವು ಮಾಡಬೇಕಾಗಿದ್ದು ನಮ್ಮ ವಾಲ್ಮೀಕಿ ಜಯಂತಿಯನ್ನು ನಾವು ಮಾಡಬೇಕಾಗಿತ್ತು. ಅವರು ಯಾವುದೇ ರೀತಿ ರಾಜಕೀಯವಾಗಿ ಮಾತಾಡಬಾರ್ದಾಗಿತ್ತು, ಮಾತಾಡಿದ್ದಾರೆ. ಅದು ನಮ್ಮ ಶ್ರೀರಾಮುಲು ಸರ್ ಬಗ್ಗೆ ಅವರು ಹೇಳಿದ್ದಾರೆ ಅಂತಂದರೆ ಅದನ್ನು ನಮ್ಮ ಇಡೀ ನಮ್ಮ ತಾಲೂಕಿನ ಯುವಜನತೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಸರ್ ನಾವಿವತ್ತು. ಆದ್ದರಿಂದ ಅವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಮ್ಮ ಸಮುದಾಯದ ಲೀಡರನ್ನು ನೀನು ಆ ಥರ ಮಾತಾಡಬಾರ್ದಾಗಿತ್ತು, ನೀನು ದಯವಿಟ್ಟು ನೀನು ಸಾರಿ ಕೇಳಬೇಕು, ನೀನು ಸಾರಿ ಕೇಳಲೇಬೇಕು. ಹಾಗಾಗಿ ನಾವು ಅವರಲ್ಲಿ ನಾವು ವಿನಂತಿಸ್ಕೊಂಡೋದು ಏನಂದರೆ ಅದನ್ನು ಕೇಳಬೇಕು ಅಂತ ನಾವು ವಿನಂತಿಸ್ಕೊತಾ ಇದ್ದೀವಿ. ಅದೇ ರೀತಿ ಯಾವುದೇ ಕಾಂಗ್ರೆಸ್ ಪಾರ್ಟಿ ನಮ್ಮ ಸಮುದಾಯಕ್ಕೆ ಏನೂ ಅವ್ರ ಕೊಡುಗೆ ಇಲ್ಲ ಅಂತ ನಾವು ಇವತ್ತು ಕಂಠಾಕೋಶವಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ಬಿ ಜೆ ಪಿಯಲ್ಲಿ ನಮ್ಮ ಶ್ರೀರಾಮುಲು ಸಾರು ಇರೋದರಿಂದ ನಮಗೆ ವಾಲ್ಮೀಕಿ ಜಯಂತಿ ಫಸ್ಟ್ ಆಫ್ ಆಲ್ ನಮಗೆ ಆವತ್ತಿನ ದಿವಸ ರಜಾ ಘೋಷಣೆ ಮಾಡಿದ್ದಾರೆ ಅಂತಂದರೆ ಯಡಿಯೂರಪ್ಪನವರು ಅವರು ಮಾಡಿದ್ದಾರೆ. ಅದೇ ಸಿದ್ದರಾಮಯ್ಯ ಆಗಲಿ ಇಲ್ಲ ಸತೀಶ್ ಜಾರಕಿಹೊಳಿ ಆಗಲಿ ಯಾವುದೇ ರೀತಿ ಅವ್ರ ಕಡೆಯಿಂದ ನಮಗೆ ಯಾವುದೇ ರೀತಿ ಬಂದಿಲ್ಲ. ನಮಗೆ ಇವತ್ತು ಬಿ ಜೆ ಪಿ ಕಡೆಯಿಂದ 7.5 ಇವತ್ತು ಘೋಷಣೆ ಮಾಡಿದ್ದಾರೆ. ಅದು ಖಂಡಿತವಾಗಲೂ ನಮ್ಮ ಶ್ರೀರಾಮುಲು ಸಾಹೇಬರು ಇಷ್ಟು ದಿನಗಳ ಕಾಲ ಅವರು ಮೌನವಾಗಿದ್ದು ಮೊನ್ನೆ ಅದನ್ನು ಘೋಷಣೆ ಮಾಡ್ತಿದ್ದಾರೆ ಅಂದರೆ 100% ನಮಗೆ ನಮ್ಮ ಮಕ್ಕಳಿಗೆ 7.5 ಸಿಗುತ್ತೆ. ನಾವು ಇದನ್ನು 100% ನಾವು ನಂಬ್ತೀವಿ. ಆದ್ದರಿಂದ ಅವ್ರು ಮಾತಾಡಿರೋದ್ರಿಂದ ಇವತ್ತು ನಾವು ಅವ್ರಿಗೆ ನಾವು ಎಚ್ಚರಿಕೆ ಕೊಡೋದಕ್ಕೆ ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ರವಿ ಅಂತ ಹೇಳಿಬಿಟ್ಟು ಇವತ್ತು ಈ ಒಂದು ಪ್ರೆಸ್ ಮೀಟ್ ಕೊಡೋ ಉದ್ದೇಶ ಏನಂದರೆ ನಮ್ಮ ವಾಲ್ಮೀಕಿ ಸಮುದಾಯ ಏನಿದೆ ಅದರ ಉದ್ಧಾರ ಅದರ ಹೇಳಿಕೆ ಬಗ್ಗೆ ನಾವು ಇವತ್ತು ಕ್ರೀಡಾಂಗಣದಲ್ಲಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಅದಕ್ಕೆಲ್ಲ ಗಣ್ಯರು ಕೆಲವೊಂದು ನಾಯಕರುಗಳೆಲ್ಲರೂ ಬಂದಿದ್ದರು. ಆ ಒಂದು ಸಮಾರಂಭದಲ್ಲಿ ಯಾರೇ ಆಗಲಿ ಯಾವ ಪಕ್ಷದವರೇ ಆಗಲಿ ಸಮಾರಂಭ ಅಂದರೆ ಎಲ್ಲ ಪಕ್ಷದವರು ಬಂದಿರ್ತಾರೆ, 4-5 ಪಕ್ಷದವರು ಬಂದಿರ್ತಾರೆ, ಎಲ್ಲ ಪಕ್ಷದವರು ಬಂದಿರ್ತಾರೆ. ಅಂಥ ಒಂದು ಸಮಾರಂಭದಲ್ಲಿ ಒಬ್ಬ ನಾಯಕ ಒಂದು ಸಮುದಾಯದ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಳುವಂಥ ನಾಯಕರಾಗಲಿ ಯಾರಾಗಲಿ ಅವರು ಅವರಿಗೆ ಒಂದು 4 ಮಾತುಗಳನ್ನು ಆಡೋಕ್ಕೆ ಅವ್ರಿಗೆ ಮೈಕ್ ಕೊಟ್ಟಾಗ ಅವರು ಮಾತನಾಡುವಂಥ ದೃಷ್ಟಿ ಓನ್ಲಿ ಸಮುದಾಯದ ಬಗ್ಗೆ ಇರಬೇಕು. ಸಮುದಾಯದ ಉದ್ಧಾರ ಸಮುದಾಯದ ಹೇಳಿಕೆ ಬಗ್ಗೆ ಇರಬೇಕು. ನಮ್ಮ ಸರ್ಕಾರ ಏನು ಮಾಡಿದೆ ಏನು ಮಾಡಿಲ್ಲ ಅದೆಲ್ಲ ಜನಗಳಿಗೆ ಗೊತ್ತಿರುತ್ತೆ. ಇವತ್ತು ಈ ದಿನಗಳಲ್ಲಿ ಅಷ್ಟೊಂದು ದೊಡ್ಡ ಜನಾಂಗ ಏನೂ ಇಲ್ಲ, ಎಲ್ಲರಿಗೂ ಗೊತ್ತು ಯಾವ ಸರ್ಕಾರ ಏನು ಮಾಡಿರುತ್ತೆ, ಬಿ ಜೆ ಪಿ ಸರ್ಕಾರ ಏನು ಮಾಡಿರುತ್ತದೆ, ಕಾಂಗ್ರೆಸ್ ಸರ್ಕಾರ ಏನು ಮಾಡಿರುತ್ತದೆ, ಇವಾಗ ಪ್ರಾದೇಶಿಕ ಪಕ್ಷ ಆಗಿರುವಂಥ ಜೆ ಡಿ ಎಸ್ ಪಕ್ಷ ಏನು ಮಾಡಿರುತ್ತದೆ ಅಂತ ಎಲ್ಲ ಜನಗಳಿಗೂ ಗೊತ್ತಿರುವಂಥ ವಿಷಯ. ಅದನ್ನು ನಾವು ನಿಮ್ಮ ಪರ್ಸ್ನಲ್ಲಾಗಿ ನೀವು ಎಲ್ಲಿ ನಿಮ್ಮ ಪಕ್ಷದ ಮೀಟಿಂಗ್ ಎಲ್ಲಿ ಮಾಡ್ಕೊತೀರೋ ಅಲ್ಲಿ ಮಾತಾಡ್ಕೊಳ್ಳಿ, ನಮ್ಮ ಸಮುದಾಯಕ್ಕೇನು ಆಗಿಲ್ಲ ಬಿ ಜೆ ಪಿ ಸರ್ಕಾರದಿಂದ ಅಂತ. ಇಲ್ಲಿ ಸಮುದಾಯದ ಮೀಟಿಂಗ್ ಏನಿದೆ ನಮ್ಮ ಪಕ್ಷದ ಒಂದು ಸಮುದಾಯದ ಮೀಟಿಂಗಲ್ಲಿ ಯಾರೇ ಆಗಲಿ ಅವರು ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು, ನಮಗೆ ಹೆಸರನ್ನ ನಮೂದಿಸೋಕ್ಕೆ ಇಷ್ಟ ಇಲ್ಲ, ಯಾರೇ ಆಗಿರ್ಬೋದು ಆ ರೀತಿ ಒಂದು ಪಕ್ಷ ಧೋರಣೆಯನ್ನು ಇಟ್ಟುಕೊಂಡು ಒಂದು ಪರ್ಸ್ನಲ್ ಇಂಟೆನ್ಷನ್ ಆಗಿ ಮಾತಾಡಿರೋದು ಅದನ್ನು ನಾನು ತುಂಬ ಖಂಡಿಸ್ತೀನಿ. ಅದೇ ಅದೊಂದು. ಮತ್ತು ಇನ್ನೊಂದು ಏನೆಂದರೆ ಅವರು ಅದೇ ಸಮಾರಂಭದಲ್ಲಿ ನಮ್ಮ ಶ್ರೀರಾಮುಲು ಅವ್ರ ಬಗ್ಗೆ ಮಾತನಾಡಿದ್ದು ಇದೊಂದು ದೊಡ್ಡ ತಪ್ಪು. ಯಾಕಂದರೆ ಶ್ರೀರಾಮುಲು ಅವರು ಇಲ್ಲ ಅಂದರೆ ಇವತ್ತು ನಮ್ಮ ಸಮುದಾಯಕ್ಕೆ ಯಾವುದೇ ಒಂದು ಉದ್ಧಾರ ಆಗೋಕ್ಕೆ ದಾರಿನೇ ಇಲ್ಲ. ಶ್ರೀರಾಮುಲು ಆಗಿರ್ಬೋದು, ಬೇರೆ ಪಕ್ಷದಲ್ಲೂ ಇದ್ದಾರೆ, ಜಾರಕಿಹೊಳಿ ಬ್ರದರ್ಸ್ ಇದ್ದಾರೆ, ಉಗ್ರಪ್ಪ ಇದ್ದಾರೆ, ಬೇರೆ ಬೇರೆ ಪಕ್ಷಗಳಲ್ಲೆಲ್ಲ ನಮ್ಮ ಸಮುದಾಯದವರು ಏನು ಯಾವುದೇ ಸಮುದಾಯದಾಗಲಿ ಏನು ಮಾಡ್ತಾರೆ ನಮ್ಮ ಸಮುದಾಯದ ಉದ್ಧಾರಕ್ಕೋಸ್ಕರನೇ ಯಾರಾದರೂ ಮಾಡೋದು, ಫಸ್ಟು ಪ್ರಿಫರೆನ್ಸು ಸಮುದಾಯಕ್ಕೇ ಕೊಡೋದು ಅವರು. ಅಂಥವ್ರ ಬಗ್ಗೆ ನೀವು ಹಗುರವಾಗಿ ಮಾತಾಡಿರುವಂಥದ್ದು ತಪ್ಪು. ದಯವಿಟ್ಟು ನೀವು ದೊಡ್ಡವರು, ನಿಮಗೆ ಒಂದು ತಾಲೂಕಲ್ಲಿ ಒಂದು ನೇಮ್ ಇರುವಂಥ ವ್ಯಕ್ತಿಗಳಾಗಿರುವಂತೀರ, ಸ್ಟೇಜಲ್ಲಿ ನೀವು ಯಾವ ರೀತಿ ಮಾತಾಡಬೇಕು ಬಾಯನ್ನು ಸ್ವಲ್ಪ ಹತ್ತಿರದಲ್ಲಿ ಇಟ್ಟುಕೊಂಡು ಮಾತನಾಡಬೇಕಂತ ನಿಮ್ಮಲ್ಲಿ ಮನವಿ, ಅದೊಂದು ರಿಕ್ವೆಸ್ಟು. ಮತ್ತು ಇನ್ನೇನೆಂದರೆ ಇವತ್ತು ನಮ್ಮ
ಸಮುದಾಯದ ಬಗ್ಗೆ ನಾವೇ ಮಾತಾಡ್ಕೊತಾ ಇದ್ದೀವಿ ಅಂದರೆ ಇದೊಂದು ನಮಗೆ ಒಂದು ಬೇಸರವಾದ ಸಂಗತಿ. ನಮ್ಮ ಸಮುದಾಯದ ಬಗ್ಗೆ ನಾವೇ ಸಮುದಾಯದವ್ರು ಬೇರೆ ಬಂದು ನಾವು ಪ್ರೆಸ್ ಮೀಟ್ ಕೊಡ್ತಾ ಇದ್ದೀವಿ ಅಂದರೆ ಇದು ಬೇಸರದ ಸಂಗತಿ. ಇದನ್ನು ದಯವಿಟ್ಟು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿರುವಂಥ ಎಲ್ಲ ನಮ್ಮ ವಾಲ್ಮೀಕಿ ಸಮುದಾಯದವರು ಏನಿದ್ದಾರೆ ಎಲ್ಲರಿಗೂ ನಾನು ಒಂದು ಸಂದೇಶವನ್ನು ರವಾನಿಸ್ತೀನಿ. ನಮ್ಮ ಸಮುದಾಯದಲ್ಲಿ ಇವತ್ತು 3 ವರ್ಷದ ಹಿಂದೆ ಕೋವಿಡ್ ಇದ್ದಿದ್ದರಿಂದ 2 ವರ್ಷ ನಡೆದಿಲ್ಲ. 3 ವರ್ಷದ ಹಿಂದೆ ಸುಮಾರು 2,000-3,000 ಜನ ಸೇರ್ತಾಯಿದ್ರು. ಇವತ್ತು ಜನ ಅಷ್ಟೊಂದು ಸೇರಿಲ್ಲ. ಯಾಕೆ ಅಂತ ಒಂದೇ ಒಂದು ನಮ್ಮ ಸಮುದಾಯದ ಲೀಡರ್ಗಳು ಜಾಸ್ತಿ ಜನ ಇದ್ದಾರೆ. ಹಾಂ, ಅವ್ರು ನೀವೆಲ್ಲ ಸ್ವಲ್ಪ ಒಂದು ಯೋಚನೆ ಮಾಡಿ ಯಾಕೆ ಇವತ್ತು ಸೇರಿಲ್ಲ, ಇಂಟಿಮೇಷನೇ ಇಲ್ಲ, ಯಾಕೆ ಸೇರಿಲ್ಲ ಜನ, ಯಾಕೆ ಇವತ್ತು ಅಷ್ಟೊಂದು ಸಕ್ಸಸ್ ಆಗಿಲ್ಲ, ಸಮುದಾಯ ಸಕ್ಸಸ್ ಆಗಿಲ್ಲ, ಯಾಕಾಗಿಲ್ಲ ಅಂತ ನೀವು ಮನೆಗಳಲ್ಲಿರೋರು ದಯವಿಟ್ಟು ಇದನ್ನು ಅಡ್ವೈ ಮಾಡಿಕೊಂಡು ಇದನ್ನು ನಮ್ಮ ಕೋರ್ ಕಮಿಟಿ ಏನಿದೆ ಎಲ್ಲರನ್ನ ಒಂದು ಸರ್ತಿ ಕರೆಸಿಬಿಟ್ಟು ಇದನ್ನು ಮೀಟಿಂಗ್ ಮಾಡಿಸಿ ಇದರ ತೊಂದರೆ ಏನಿದೆ ಅಂತ ದಯವಿಟ್ಟು ನಾವು ಇದು ತಿಳಿದಿಲ್ಲ ಅಂದರೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಸಮುದಾಯಕ್ಕೆ ಉದ್ಧಾರ ಆಗೋದು ಕಷ್ಟ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸಮುದಾಯದವರು ಒಂದು ಸರ್ತಿ ಸೇರಿಬಿಟ್ಟು ನಮ್ಮದಲ್ಲಿರುವಂಥ ಪ್ರಾಬ್ಲಮ್ಗಳೆಲ್ಲ ರಾಜಕೀಯ ಬಿಡಿ, ಯಾರು ಯಾರ ಪಾರ್ಟಿ ಯಾರಿಗಾದ್ರೂ ಓಟ್ ಹಾಕ್ಕೊಳ್ಳಿ, ಯಾರ ಪಾರ್ಟಿ ಯಾರಾದ್ರೂ ಲೀಡರ್ ಹಾಕ್ಕೊಳ್ಳಿ, ಬಟ್ ಸಮುದಾಯ ಅಂದ ಮೇಲೆ ಸಮುದಾಯ ಉದ್ಧಾರಕ್ಕೋಸ್ಕರನೇ ಇದು ಮಾಡಬೇಕು. ರಾಜಕೀಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯಾವುದೇ ರೀತಿ ಮಾತಾಡೋದಾಗಲಿ ಮಾಡೋದಾಗಲಿ ಮಾಡಬಾರ್ದು ಅಂತ ವಿನಂತಿಸ್ತೀನಿ. ಇದೊಂದು ನನ್ನ ಸಂದೇಶ ಅಷ್ಟೆ. ಎಲ್ಲ ನನ್ನ ಆತ್ಮೀಯ ವಾಲ್ಮೀಕಿ ಕುಲ ಬಾಂಧವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ನಮ್ಮ ವಾಲ್ಮೀಕಿ ಮಹರ್ಷಿ ಅವರ ಜಯಂತಿಯ ಪ್ರಯುಕ್ತ ಅವರನ್ನು ನೆನೆಸುತ್ತಾ, ಹಾಗೆ ನಮ್ಮ ಪರಮ ಪೂಜ್ಯಗಳಾದಂತಹ ಪ್ರಸನ್ನಾನಂದ ಸ್ವಾಮಿ ಪುರಿಗಳ ಅವರ ನೇತೃತ್ವವನ್ನು ಕೂಡ ನಾನು ಸ್ಮರಿಸುತ್ತಾ, ಈ ದಿನ ಮುಳಬಾಗಲು ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಂಘದ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರುಗಳು ಮತ್ತು ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಇದು ಸಮುದಾಯದ ಕಾರ್ಯಕ್ರಮ ಆಗಿರೋದ್ರಿಂದ ಯಾವುದೇ ಪಕ್ಷವನ್ನು ಪಕ್ಷದ ಉದ್ದೇಶ ಇಟ್ಟುಕೊಂಡು ಮಾತನಾಡಬಾರ್ದು. ಇದನ್ನು ಮೊದಲನೇದಾಗಿ ಕಾರ್ಯದರ್ಶಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಮಾತನಾಡಬೇಕಾದರೆ ಇದಕ್ಕೆ ಬೇರೆ ಪಾರ್ಟಿಯ ಒಂದು ಸಮಾವೇಶವನ್ನು ಇಟ್ಕೊಂಡು ಅದನ್ನು ಪ್ರಸ್ತಾವನೆ ಮಾಡಬೇಕು. ನೀವು ಎಲ್ಲ ಸಮುದಾಯಗಳ ಮುಂದೆ ನಮ್ಮ ಸಮುದಾಯವನ್ನು ಟೀಕೆ ಮಾಡುವುದು ಸರಿಯಿಲ್ಲ. ಅದು ಮೊದಲನೇದಾಗಿ ಏನಪ್ಪ ಅಂದರೆ ಶ್ರೀರಾಮುಲು ಅವ್ರನ್ನ ಗುರಿ ಇಟ್ಸ್ಕೊಂಡು ನೀವು ಅವ್ರು ಮಾಡಿಲ್ಲ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಹೇಳಿರೋದು ಮೊದಲನೇದಾಗಿ ನಿಮ್ಮ ತಪ್ಪನ್ಸುತ್ತೆ ನನಗೆ. ಶ್ರೀರಾಮುಲು ಅವರ ಕೆಲಸ ಏನಪ್ಪ ಅಂದರೆ ಅವರು ಮಂತ್ರಿಗಳಾಗಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಈ ವಾಲ್ಮೀಕಿ ಜಯಂತಿಯನ್ನು ಸಾರ್ವತ್ರಿಕ ರಜೆ ಘೋಷಣೆ ಮಾಡಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇದನ್ನು ಸೇರಿಸಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಅನುಮೋದನೆಯನ್ನು ಕೊಟ್ಟವರೇ ನಮ್ಮ ಈ ಶ್ರೀರಾಮುಲು ಸಾಹೇಬರು. ಅವರ ಬಗ್ಗೆ ಮಾತನಾಡುವುದು ನಿಮಗೆ ಸರಿಯಿಲ್ಲ ಅನಿಸತ್ತೆ. ಹಾಗೆಯೇ ನಮ್ಮ ಏನು ಸ್ವಾಮೀಜಿಗಳಿದ್ದಾರೆ 285 ದಿನಗಳ ಕಾಲ ಸತತ ಉಪವಾಸ ಮಾಡಿ ಸತ್ಯಾಗ್ರಹ ಮಾಡಿ ನಿದ್ದೆ ಇಲ್ಲದೆ ಊಟ ಆಹಾರ ಇಲ್ಲದೆ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಅವರು ನಮ್ಮ ಸಮುದಾಯದ ಏಳಿಗೆಗೆ 3%-7% ಏರಿಸಬೇಕು, ನಮ್ಮ ಸಮುದಾಯ ತೀರಾ ಹಿಂದೆ ಇದೆ ಅಂತ ಹೇಳಿ ಅವರು ಭಾವಿಸಿ ಈ ಒಂದು ರಿಸರ್ವೇಷನ್ ಅನ್ನೋದು ಏನಿದೆ ಅದನ್ನು 7%-ಗೆ ತಗೊಂಬರ್ತಾರೆ. ಅವರು ಮಾಡಿದ ಕೆಲಸಕ್ಕೆ ಸರ್ಕಾರ ಅದನ್ನು ಗುರುತಿಸಿ ನಮಗೆ 7% ಮೀಸಲಾತಿಯನ್ನು ನಾವು ಕೊಡ್ತೀವಿ ಅಂತ ಆತ್ಮನಿರ್ಭರವಾಗಿ ಹೇಳಿದ್ದಾರೆ ಅವರು. ಅದನ್ನು ಹೊರತುಪಡಿಸಿ ನೀವು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನಮಗೆ ಅವರು ಸರಿ ಮಾಡಿಲ್ಲ, ಆ ಪಾರ್ಟಿ ಸರಿ ಮಾಡಿಲ್ಲ, ಈ ಪಾರ್ಟಿ ಮಾಡಿಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ಯಾವ ಸ್ಥಾನದಲ್ಲಿದ್ದೀರಿ, ನಿಮ್ಮ ಪಾರ್ಟಿಯವರು ನೀವೇನು ಕೆಲಸ ಮಾಡಿದ್ದೀರಿ ಅನ್ನೋದನ್ನು ತಿಳ್ಕೋಬೇಕಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವಾಲ್ಮೀಕಿ ಸಮುದಾಯ ಮುಳಬಾಗಲು ತಾಲೂಕಿನಲ್ಲಿ ಸುಮಾರು 16,000-18,000 ಜನಗಳಿದ್ದಾರೆ. ಈ 18,000 ಜನಗಳು ಇವತ್ತು ಒಂದತ್ರ ಬಂದು ಸೇರಿದರೆ ನಮ್ಮ ಸಮುದಾಯದ ಗುರುತು ಹೆಂಗಿರ್ತೈತೆ ಅಂದ್ರೆ ಯಾರು ಇಷ್ಟು ವಿಜೃಂಭಣೆಯೆಲ್ಲ ಮಾಡಿಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ನೀವು ನಿಮ್ಮ ಸ್ವಂತ ಇದರಿಂದ ವೈಮನಸ್ಸದಿಂದ ಇವತ್ತು ಎಲ್ಲ ನಮ್ಮ ಸಮುದಾಯದ ಜನರು ದೂರ ಸರಿದಿದ್ದಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿ ನಡೀಬಾರ್ದು. ನೀವು ಯಾರದೇ ಒಬ್ಬ ಸಮುದಾಯದ ಮುಖಂಡನನ್ನು ಇದು ದೂರು ಕೊಡಬಾರ್ದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.